ಅವರು ಮಾತನಾಡಿರುವ ಕಂಪ್ಲೀಟ್ ಡೀಟೇಲ್ಸ್ ಇದೆ, ಅವರು ಏನೇನು ಹೇಳಿದ್ರು ಆ ಸಂದರ್ಭದಲ್ಲಿ ಬಂದು ನೋಡೋಣ. ಸನ್ಮಾನ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು, ವೀರಶೈವ ಮಹಾಸಭಾದ ಕಾರ್ಯದರ್ಶಿಗಳು, ಅವರು ವೀರಶೈವ ಲಿಂಗಾಯತ ಅಂತ ಹೇಳಿ ಶಿಫಾರಸು ಮಾಡಿ ಅಂತೇಳಿ ಮುಖ್ಯಮಂತ್ರಿಗೆ ಸಲಹೆಯನ್ನು ಕೊಟ್ಟರು. ಇದನ್ನ ನಾವು ಸ್ಪಷ್ಟವಾದ ರೀತಿಯಲ್ಲಿ ವಿರೋಧಿಸ್ತಾ ಇದ್ದೇವೆ. ಏಕೆಂದರೆ ವೀರಶೈವ ಬೇರೆ, ಲಿಂಗಾಯತ ಬೇರೆ. ವೀರಶೈವ ಅನ್ನುವಂತಹದ್ದು ಶೈವದಲ್ಲಿ ಬರುವಂತಹ ಒಂದು ಶಾಖೆ, ಒಂದು ಕಲ್ಟ್. ಈ ಶೈವ ಪರಂಪರೆಯಲ್ಲಿ ಬರುವಂತಹದ್ದು ಒಂದು ವೀರಶೈವ. ಇದಕ್ಕೆ ಸ್ವತಂತ್ರ ಧರ್ಮದ ಸ್ಥಾನಮಾನ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಲಿಂಗಾಯತ ಅನ್ನುವಂತಹ ಒಂದೇ ಪದವನ್ನ ಮಾತ್ರ ಶಿಫಾರಸು ಮಾಡಬೇಕೇ ಹೊರತು ಅದನ್ನು ಮುಖ್ಯಮಂತ್ರಿಗಳು ಎರಡು ಮೂರು ಪದಗಳನ್ನ ಶಿಫಾರಸು ಮಾಡಬಾರದು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೇವೆ. ಡಾಕ್ಟರ್ ಚಿದಾನಂದ ಮೂರ್ತಿಯವರು ಅರ್ಧ ಸತ್ಯವನ್ನ ಹೇಳ್ತಾ ಇದ್ದಾರೆ. ಅವರು ಹೇಳುವಂತಹ ವೀರಶೈವ ಅನ್ನುವಂಥ ಅದು ಹಿಂದೂದರೊಳಗೆ ಬರುವಂತ ಒಂದು ಅಂಗ ಅನ್ನುವಂತಹ ಸತ್ಯ ಸರಿ. ಯಾಕಂದ್ರೆ ನಾನೀಗಾಗಲೇ ಹೇಳಿದ ಹಾಗೆ ಶೈವದಲ್ಲಿ ಬರುವಂತ ಒಂದು ಪಂಥ ವೀರಶೈವ, ಆದ್ದರಿಂದ ಅದು ಹಿಂದೂ ಧರ್ಮದ ಅಂಗ. ಆದರೆ ಲಿಂಗಾಯತ ಅನ್ನುವಂಥದ್ದು ಇದು ಸ್ವತಂತ್ರ ಧರ್ಮ, ಅದಕ್ಕಾಗಿ ಲಿಂಗಾಯತ ಮತ್ತು ವೀರಶೈವ ಎರಡು ಶಬ್ದಗಳನ್ನ ಸಮಾನಾಂತರವಾಗಿ ಬಳಸಬಾರದು ಅಂತ ಹೇಳಿ ಸಂಶೋಧನೆಯ ಹೆಸರಿನಲ್ಲಿ ಪೂರ್ವಾಗ್ರಹ ಪೀಡಿತವಾದಂಥ ದೃಷ್ಟಿಕೋನವನ್ನ ಇವರು ಸಮಾಜದಲ್ಲಿ ಬೆಳೆಸ್ತಾ ಇರುವಂತಹ ಚಿದಾನಂದ ಮೂರ್ತಿಗಳ ಒಂದು ಅಭಿಪ್ರಾಯ ಖಂಡನಾರ್ಹ. ವೀರಶೈವ ಮಹಾಸಭಾನೇ ಅಡ್ಡಿಯಾಗಿದೆ. ಯಾಕೆಂದ್ರೆ ನೋಡಿ, ಚಾಮರಾಜನಗರ ಜಿಲ್ಲೆ, ಕೊಡಗು ಜಿಲ್ಲೆಯಿಂದ ಹಿಡಿದು ಬೀದರ್ ತನಕ ಎಲ್ಲೇ ಹೋದರೂ ಸಹಿತ ಎಲ್ಲರೂ ತಮ್ಮ ಸರ್ಟಿಫಿಕೇಟ್ಗಳಲ್ಲಿ, ಸ್ಕೂಲ್ ಸರ್ಟಿಫಿಕೇಟ್ಗಳಲ್ಲಿ ಲಿಂಗಾಯತ ಅಂತಾನೆ ಬರೆಸ್ತಾ ಹೋಗಿದ್ದಾರೆ. ಅಂದಾಗ ಇತ್ತೀಚೆಗೆ 1904ರಲ್ಲಿ ವೀರಶೈವ ಮಹಾಸಭೆ ಎನ್ನುವಂತಹ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಲಿಂಗಾಯತರನ್ನ ತಪ್ಪು ತಪ್ಪಾಗಿ ವೀರಶೈವರು ಅಂತ ಕರೆದು ಅವರು ನಿಜ ಕರ್ನಾಟಕದಲ್ಲಿ ಯಾರು ವೀರಶೈವರು ಇಲ್ಲವೇ ಇಲ್ಲ, ಆದರೆ ತಪ್ಪು ಒಂದು ಚೀಟಿಯನ್ನ ಸ್ಟಿಕ್ಕರನ್ನ ಅಂಟಿಸ್ಬಿಟ್ಟು ಎಲ್ಲ ಗೊಂದಲಕ್ಕೂ ಕಾರಣವಾಗಿರೋದು ವೀರಶೈವ ಮಹಾಸಭೆ ಅಂತಾನೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಗೊಂದಲ ಯಾವಾಗ ನಿವಾರಣೆ ಆಗಬೇಕು ಅಂದ್ರೆ, ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಅಂತ ಹೋದಾಗ ಅವರು ಒಂದು ಮಾತೇನು ಹೇಳಿದರು, ಚಿದಾನಂದ ಮೂರ್ತಿ ಅಂತವರು ಬಾಯಿ ಮುಚ್ಚಿಸ್ರಿ ಮೊದಲು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಮೂರು ಸಲ ಹೇಳಿದರು ಈ ಶಬ್ದವನ್ನು, ಚಿದಾನಂದ ಮೂರ್ತಿಗಳ ಬಾಯಿ ಮುಚ್ಚಿಸ್ರಿ ಅನ್ನೋಂಥ ಮಾತು ಹೇಳಿದರು. ಅವರು ಬಾಯಿ ಮುಚ್ಚೋದಿಲ್ಲ, ವೀರಶೈವ ಮಹಾಸಭೆಯವರು ಕೂಡ ಬಾಯಿ ಮುಚ್ಚೋದಿಲ್ಲ. ಯಾಕೆಂದರೆ ಅವರು ನಿಜವಾಗಿಯೂ ನಿದ್ದೆ ಬಂದು ಮಲಗಿಲ್ಲ, ಅವರು ನಿದ್ದೆ ಮಾಡುವ ಸೋಗು ಮಾಡ್ತಾ ಇದ್ದಾರೆ. ಅವರಿಗೆ ಸತ್ಯ ಏನು ಅಂತ ಗೊತ್ತಿದ್ದೂ ಕೂಡ ಸುಳ್ಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ವೀರಶೈವ ಮಹಾಸಭೆಯನ್ನ ಅದರ ಒಂದು ಪಾಡಿಗೆ ಬಿಟ್ಟು ಈಗ ಜನಜಾಗೃತಿಯ ಚಳುವಳಿಯನ್ನ ಮಾಡಬೇಕಾಗಿದೆ. ನಾವು ಇನ್ನೊಂದು ಮಾತು ಹೇಳ್ತಾ ಇದೀವಿ ಅವರಿಗೆ, ಏನಂದ್ರೆ ಒಂದು ವೇಳೆ ನಿಮಗೆ ವೀರಶೈವಕ್ಕೆ ಮಾನ್ಯತೆ ತಗೋಬೇಕು ಅಂತಿದ್ರೆ ಸ್ವತಂತ್ರವಾಗಿ ವೀರಶೈವಕ್ಕೆ ಮಾನ್ಯತೆ ತಗೊಳ್ರಿ, ಪ್ರಯತ್ನ ಪಡ್ರಿ, ಲಿಂಗಾಯತಕ್ಕೆ ತಗಲಾಕ್ಬೇಡ್ರಿ. ವೀರಶೈವ ಒಂದು ಧರ್ಮ ಇದ್ರೆ ನೀವು ಪ್ರೂವ್ ಮಾಡ್ರಿ, ಮಾಡಿ ನೀವು ಬೇಕಾದಂಗೆ ನೀವು ಅದು ಮಾಡ್ರಿ. ಆದ್ರೆ ಇದಕ್ಕೆ ಮಾತ್ರ ಲಿಂಗಾಯತ ಧರ್ಮಕ್ಕೆ ಅದನ್ನು ಯಾವುದೇ ರೀತಿಯಲ್ಲಿ ತಗಲಾಕ್ಬೇಡ್ರಿ. ಇಷ್ಟು ದಿವಸಗಳ ಕಾಲ ಖಂಡ್ರೆ ಪರಿವಾರದವರು ಇದಕ್ಕೆ ಪ್ರಮುಖ ಪಾತ್ರಧಾರಿಗಳಾಗಿದ್ರು. ಇದೀಗ ಶಾಮನೂರು ಶಿವಶಂಕರಪ್ಪನವರು ಕೂಡ ಅವರ ಜೊತೆಗೆ ಸೇರ್ಕೊಂಡಿದ್ದಾರೆ, ಅವರೇ ಪ್ರಮುಖ ಪಾತ್ರಧಾರಿಗಳು ಇದರಲ್ಲಿ. ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು, ಅಧ್ಯಕ್ಷರು ಶಾಮನೂರು ಶಿವಶಂಕರಪ್ಪ. ಈ ದಾಕ್ಷಿಣ್ಯಕ್ಕೋಸ್ಕರ ಒಂದು ತಪ್ಪು ಪದವನ್ನು ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಇನ್ನೊಂದು ಮಾತು ಹೇಳ್ತಾ ಇದೀವಿ ಅವರಿಗೆ, ಏನಂದ್ರೆ ಒಂದು ವೇಳೆ ನಿಮಗೆ ವೀರಶೈವಕ್ಕೆ ಮಾನ್ಯತೆ ತಗೋಬೇಕು ಅಂತಿದ್ರೆ ಸ್ವತಂತ್ರವಾಗಿ ವೀರಶೈವಕ್ಕೆ ಮಾನ್ಯತೆ ತಗೊಳ್ರಿ, ಪ್ರಯತ್ನ ಪಡ್ರಿ, ಲಿಂಗಾಯತಕ್ಕೆ ತಗಲಾಕ್ಬೇಡ್ರಿ. ವೀರಶೈವ ಒಂದು ಧರ್ಮ ಇದ್ರೆ ನೀವು ಪ್ರೂವ್ ಮಾಡ್ರಿ, ಮಾಡಿ.